प्रभु प्रसाद चानल एल्ला सहोदर सहोदरियरिगे स्वागत स्वागत सुस्वागत इवत्तु अळशनण्णल्ली पायस मडण अदक्के बेकागिरुवंत सामग्रीगळु अळशनण् तोळेगळन्न ओंदु 15 तोळेगळन्न तेगेदुकोंडिद्दीनि बेल्ल तेंगिनकाय स्वल्प तुरिदेत्कोंडिद्दीनि ತುಪ್ಪ ಏಲಕ್ಕಿ ಪುಡಿ ಗೋಡಂಬಿ ದ್ರಾಕ್ಷಿ ಗಸಗಸೆ ಈಗ ಈ ಅಳಶನಣ್ಣನ್ನು ಸಣ್ಣಗೆ ಹಚ್ಕೊಳ್ಳೋಣ. ಒಂದೆರಡು ಸ್ಪೂನಷ್ಟು ಅಕ್ಕಿ ಹುರಿದು ತಗೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಗಸಗಸೆ, ತೆಂಗಿನಕಾಯಿ ಮತ್ತು ಅಕ್ಕಿ ಹುರಿದಿಟ್ಕೊಂಡಿದ್ವಲ್ಲ ಅದು ಹಾಕ್ತಾ ಇದ್ದೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿಯಾದ ಮೇಲೆ ಗೋಡಂಬಿ, ದ್ರಾಕ್ಷಿ ಹುರ್ಕೊಳ್ಳೋಣ. ಇದು ಒಂದು ಕಪ್ಪಲ್ಲಿ ತೆಗೆದುಕೊಂಡ್ಬಿಡೋಣ ಗಾರ್ನಿಷ್ಗೋಸ್ಕರ. ಈಗ ಅದೇ ತುಪ್ಪದಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಅಳಶನಣ್ಣನ್ನು ಹಾಕ್ತಾ ಇದ್ದೀನಿ. ಇದು ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ ಗಸಗಸೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಗಸಗಸೆ ಪೇಸ್ಟ್ ಹಾಕ್ತಾ ಇದ್ದೀನಿ. ಜಾರ್ ತೊಳೆದು ಸ್ವಲ್ಪ ನೀರು ಸಹ ಸೇರಿಸ್ತಾ ಇದ್ದೀನಿ. ಬೆಲ್ಲ ಕರಗಿಸ್ಕೊಂಡು ಹಾಕ್ತಾ ಇದ್ದೀನಿ, ಯಾಕಂದರೆ ಕೆಲವು ಸರಿ ಬೆಲ್ಲದ್ರಲ್ಲಿ ಮಣ್ಣಿರುತ್ತೆ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಳಶನಣ್ಣ ಪಾಯಸ, ರೆಡಿ ಆಗೋಗ್ತಾ ಇದೆ. ಅಳಶನಣ್ಣ ಪಾಯಸ ರೆಡಿ ಆಗೋಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿದ್ವಲ್ಲ ಅದರಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಎಷ್ಟು ಸಿಂಪಲ್ಲಾಗಿ ಸಹಜವಾಗಿ ಸ್ವಾದಿಷ್ಟವಾದಂತಹ ಅಳಶನಣ್ಣ ಪಾಯಸ ರೆಡಿ.